ಇನ್ನು ಇದೇ ವಿಚಾರವಾಗಿ ಈ ಪ್ರಕರಣದಲ್ಲಿ ಎ ಒನ್ ಅಂದ್ರೆ ಆರೋಪಿ ನಂಬರ್ ಒನ್ ರೇವಣ್ಣ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಇವತ್ತು ರೇವಣ್ಣ ಅವರು ದೇವೇಗೌಡರನ್ನ ಭೇಟಿ ಮಾಡಿದ್ರು ಕಾಮಕಾಂಡ ಪ್ರಕರಣದ ಬಗ್ಗೆ ಶಾಸಕ ರೇವಣ್ಣ ಮೊದಲ ಮಾತುಗಳನ್ನಾಡಿದ್ದಾರೆ ಪವರ್ ಟಿವಿ ವರದಿ ಮಾಡಿದ ನಾಲ್ಕು ದಿನಗಳ ಬಳಿಕ ರೇವಣ್ಣ ಪ್ರತ್ಯಕ್ಷ ಆಗಿದ್ದಾರೆ ದಿನ ಎಲ್ಲಿದ್ರೋ ನಂಗೆ ಗೊತ್ತಿಲ್ಲ ದೇವೇಗೌಡರ ಭೇಟಿ ಬಳಿಕ ಶಾಸಕ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಷಡ್ಯಂತ್ರ ಅಂತ ಗೊತ್ತಿದೆ ಹೆದರಿ ಓಡಿ ಹೋಗೋದಿಲ್ಲ ಹಾಗಾದ್ರೆ ಇವ್ರ ಮಗ ಯಾಕೆ ಓಡೋದ ಗೊತ್ತಿಲ್ಲ ಕಾನೂನು ಪ್ರಕಾರ ಏನಿದೆ ಅದನ್ನ ನಾವು ಎದುರಿಸ್ತೀನಿ ಅಂತ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಆಗ್ಲಿ ಅಂತ ರೇವಣ್ಣ ಹೇಳಿದ್ದಾರೆ ದೇವೇಗೌಡರ ಕುಟುಂಬಕ್ಕೆ ಇದೇನು ಹೊತ್ತಲ್ಲ ಎಂತ ತನಿಖೆಗಳನ್ನ ದೇವೇಗೌಡರ ಕುಟುಂಬ ಕಳೆದ ನಲವತ್ತು ವರ್ಷಗಳಲ್ಲಿ ಎಷ್ಟೋ ಅನುಭವಿಸಿದೆ ಎಷ್ಟೋ ಫೇಸ್ ಮಾಡಿದೆ ಅಂತ ಹೇಳಿದ್ದಾರೆ ರೇವಣ್ಣ ಅವ್ರು ಏನ್ ಮಾತನಾಡಿದ್ರು ಈ ಪ್ರಕರಣದ ಆರೋಪಿ ನಂಬರ್ ಒನ್ ಹೆಚ್ ಡಿ ರೇವಣ್ಣ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ ಗೊತ್ತಾಯ್ತು ಅದನ್ನ ಕಾನೂನು ರೀತಿ ಏನಿದೆ ಅದನ್ನ ಎದುರಿಸ ರೀತಿ ಮಾಡ್ತಾರೆ ನಾನು ಅದಕ್ಕೆ ರೇ ಈಗ ಇದೆಲ್ಲ ರಾಜಕೀಯದ ಇದಿರತ್ತಲ್ಲ ನಾನು ಅದಕ್ಕೆ ಕೇಳಕ್ ಹೋಗಲ್ಲ ಇವರೇನು ಎಫ್ಐಆರ್ ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ ಎಸ್ ಐ ಟಿ ಮಾಡ್ತಾರೆ ಅಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತೆ ನೋಡ್ರಿ ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ ಬಂದ ಕಳೆದ ನಲವತ್ತು ವರ್ಷದಲ್ಲಿ ಕಾಂಗ್ರೆಸ್ ಡಿ ತನಿಖೆ ಲೋಕಾಯುಕ್ತ ಎಲ್ಲ ತರ ನಲವತ್ತು ವರ್ಷಗಳಿಂದ ನಾವು ತನಿಖೆ ಎದುರಿಸ ಗೊತ್ತಾಯ್ತೇನ್ ಓಕೆ ಚರ್ಚೆಯನ್ನು ಮುಂದುವರಿಸೋತಾ ಹೋಗೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಸುದ್ದಿಯನ್ನ ಬ್ರೇಕ್ ಮಾಡ್ತು ದಿಟ್ಟತನದಿಂದ ಯಾವುದೇ ಹಿಂಜರಿಕೆ ಇಲ್ಲದೆ ನಿರ್ಭೀತವಾಗಿ ನಿರ್ಭೀತ ಪತ್ರಿಕೋದ್ಯಮದ ಹೆಗ್ಗುರುತು ಪವರ್ ಟಿವಿ ಹೊಗಳಕೊಳ್ಳೋದಲ್ಲ ಬಟ್ ನಮ್ಮ ಬದ್ಧತೆಯ ಬಗ್ಗೆ ಹೆಮ್ಮೆ ಇರಲೇಬೇಕಾಗತ್ತೆ ಈ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಸರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಹಾಸನದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಗಲಕ್ಷ್ಮಿ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಗೆ ಓಕೆ ಅವರು ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸದ್ಯಕ್ಕೆ ನಮ್ ಜೊತೆಗೆ ಅನ್ನಪೂರ್ಣ ಅಂತ ಅಂದ್ಕೊಳ್ತೀನಿ ಅವ್ರನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ ಜೊತೆಗೆ ಪತ್ರಕರ್ತರು ಹಿರಿಯ ಪತ್ರಕರ್ತರು ಸಿ ಕೆ ಮಹೇಂದ್ರ ಅವರು ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಜೊತೆಗೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದಂತಹ ಭಗತ್ ಸಿಂಗ್ ಸೇನೆಯ ಭಗತ್ ಸಿಂಗ್ ಅರುಣ್ ಅವರು ಕೂಡ ನಮ್ಮ ಇದ್ದಾರೆ ಅರುಣ್ ಅವರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಾನು ನಿಮ್ ಜೊತೆ ಮಾತನಾಡ್ತೀನಿ ಯಾಕೆಂದ್ರೆ ಯಾವುದೇ ಒಂದು ಸುದ್ದಿ ಮಾಧ್ಯಮಗಳು ಯಾವ್ದಾದ್ರೂ ಒಂದು ಸುದ್ದಿಯನ್ನ ಪ್ರಸಾರ ಮಾಡುವಾಗ ದಿಟ್ಟತನ ಬೇಕಾಗುತ್ತೆ ಜೊತೆಗೆ ಯಾವುದೇ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಷ್ಟು ಪ್ರೆಷರ್ ಇರುತ್ತೆ ಏನಾಗುತ್ತೆ ಎಷ್ಟು ಥ್ರೆಟ್ನಿಂಗ್ ಕಾಲ್ಸ್ ಇರುತ್ತೆ ಎಲ್ಲವನ್ನು ಆದ್ರೆ ಅದು ಕೂಡ ಬದಿಗಿಟ್ಟು ಪವರ್ ಟಿವಿ ಈ ಒಂದು ಸುದ್ದಿಯನ್ನ ಬಿತ್ತರಿಸಿ ಸಂತ್ರಸ್ತೆಯರ ಪರ ನಿಲ್ಲುವಂತಹ ಒಂದು ದಿಟ್ಟತನವನ್ನು ಮೆರೆದಿದೆ ಅದು ನಾಲ್ಕು ದಿನಗಳ ಹೋರಾಟ ಕೂಡ ಆಗಿದೆ ಇನ್ನು ಮುಂದೆನೂ ಕೂಡ ಹೋರಾಟ ನಡೆಯುತ್ತೆ ಬಟ್ ಈಗ ಈಗ ಅದರ ಆದ ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಸರ್ ನಿಮ್ಮ ರಿಯಾಕ್ಷನ್ ಇದು ನಾನು ಮೊದಲೇ ಹೇಳಿದೆ ಇದು ಸುದ್ದಿ ಅಲ್ಲ ಅಂತ ಇದು ಇದು ಒಂದು ಹೋರಾಟ ಇದು ದುರಂತ ಕೂಡ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಭಾರತ ದೇಶ ಕಂಡರಿಯದಂತಹ ಒಂದು ದುರಂತ ಒಂದು ಎಂ ಪಿ ಆ್ಯಂಡ್ ಪ್ರೆಸೆಂಟ್ ಎಂಪಿ ಕ್ಯಾಂಡಿಡೇಟ್ ಎಲೆಕ್ಷನ್ ಹಿಡಿದ ಕ್ಯಾಂಡಿಡೇಟ್ ಒಬ್ಬರದಿಬ್ಬರದಲ್ಲ ಸ ಏನು ನೂರಾರು ಮಹಿಳೆಯರನ್ನು ಲೈಂಗಿಕ ದೌರ್ಯ ದೌರ್ಜನ್ಯಕ್ಕೆ ಒಳಪಡಿಸಿಕೊಂಡು ಅವರ ಸೆಲ್ಫ್ ವೀಡಿಯೋಗಳನ್ನು ಮಾಡಿಕೊಂಡು ಅದನ್ನು ತನ್ನ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಅದನ್ನು ಹರಿಬಿಟ್ಟಿರುವುದಿದೆ ಅಲ್ವಾ ಇದು ದುರಂತ ಇಟ್ಸ್ ಯಾರ ಫ್ಯಾಮಿಲಿ ನಾನು ಅದೇ ಹೇಳೋದು ಯಾವ ರೀತಿಯ ಲಾಗಳು ಇರ್ತವೆ ಅಂತ ಹೇಳಿದರೆ ಬಡವನ್ ಬಡವ ಅದನ್ನು ಮಾಡಿದರೆ ಅದು ರೇಪ್ ಆಗ್ತಾ ಇತ್ತು ಅದೇ ಧನಿಕರು ದೊಡ್ಡವರು ಎಂ ಪಿಗಳ ಮನೆಯವರು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯವರು ಮಾಡಿದರೆ ಅದು ದಟ್ ಇಸ್ ಕಾಲ್ಡ್ ಹನಿಮೂನು ಅಂತ ಕರಿತೀವಿ ನಾವು ದಟ್ ಈಸ್ ವಾಟ್ ಇಟ್ ಈಸ್ ಹ್ಯಾಪನ್ಡ್ ಹಿಯರ್ ಇದನ್ನು ರೇಪ್ ಅಂತ ಪರಿಗಣಿಸದೆ ಅಥವಾ ಇದು ಒಂದು ವ್ಯಭಿಚಾರ ಇದೊಂದು ಅನಾಚಾರ ಅಂತ ಪರಿಗಣಿಸದೆ ಬೀದಿ ಬೀದಿಗಳಲ್ಲಿ ಈ ಸಿ ಡಿಗಳು ಪೆನ್ ಡ್ರೈವ್ಗಳು ಹರಿದಾಡಿದಾಗ ಇದು ಸಂತ್ರಸ್ತೆಯರ ಮನೆಯವರಿಗೇನಾಗ್ಬೋದು ಅವರ ಗಂಡಂದ್ರಿಗೆ ಏನಾಗ್ಬೋದು ಅವರ ಮಕ್ಕಳಿಗೇನಾಗ್ಬೋದು ಅವರ ಸೊಸೆಂದ್ರಿಗೆ ಏನಾಗ್ಬೋದು ಅವರ ಅಣ್ಣ ತಮ್ಮಂದ್ರಿಗೇನಾಗ್ಬೋದು ಅವರ ಮನೆತನ ಏನಾಗ್ಬೋದು ಅಂತ ತಿಳಿಯುವುದಕ್ಕಿಂತ ಮುಂಚೆನೇ ಪೀಪಲ್ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಸಿ ಡಿ ಆ್ಯಂಡ್ ಯುನೋ ಪೆನ್ ಡ್ರೈವ್ಸ್ ಅದು ಮಾತ್ರ ಅಲ್ಲ ಅಲ್ಲಿ ದೊಡ್ಡ ಗೌಡರು ಅಂತ ಕರೆಸ್ಕೊಳ್ಳುವ ಎಚ್ ಡಿ ದೇವೇಗೌಡರಿದ್ದಾರೆ ಅವರಿಗೆ ನಾವು ನಿಜವಾಗ್ಲೂ ಹೇಳ್ತೀನಿ ಆಲ್ವೇಸ್ ಇಸ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಈಸ್ ಮಚ್ ಮೋರ್ ದೆನ್ ಎನಿಬಡಿ ಅಂತ ಹೇಳಿದ್ರು ತಪ್ಪಿಲ್ಲ ಅವ್ರ ಬಗ್ಗೆ ನಮಗೆ ಅಗಾಧವಾದ ಇದೆ ದೇವೇಗೌಡರು ಬರೋ ಉನ್ನತ ರಾಜಕಾರಣದಲ್ಲಿ ಅವರನ್ನು ಮೀರಿಸಿದವರು ಯಾರೂ ಇಲ್ಲ ಅವರ ಕೊಡುಗೆನೇ ಅಷ್ಟೇ ಆಸನಕ್ಕೆ ಆದರೆ ಅವರ ಮೊಮ್ಮಗನಾಗಿದ್ದರಿಂದ ಅವರು ಒಂದು ಮಾತುಗಳನ್ನು ಇದರ ಬಗ್ಗೆ ಇಷ್ಟು ಸಿಡಿಗಳು ಅವರ ಮೊಮ್ಮಗನ ವಿರುದ್ಧವೇ ಹೋರಾಡಿದರೂ ಕೂಡ ಹೋಗಿ ಅಲ್ಲ ಮತ ಕೇಳ್ತಾರೆ ವಿನಃ ಮತ ಭೇಟಿಯನ್ನು ಕಣ್ಣೀರು ಹಾಕ್ತಾರೆ ಕಣ್ಣೀರು ಹಾಕ್ತಾರೆ ವಿನಃ ಅವರು ಎಲ್ಲಿನೂ ಇಲ್ಲ ನನ್ನ ಮಗ ಮೊಮ್ಮಗನ ಹೆಸರಲ್ಲಿ ಇಂಥ ಸೀಡಿಗಳು ಓಡಾಡ್ತಾ ಇದ್ದಾವೆ ಅವರ ಕ್ಷಮೆ ಕೇಳಲ್ಲ ಅಥವಾ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಲ್ಲ ಈಗಲೂ ನೋಡಿ ದೊಡ್ಡ ಮನೆಯವರ ಸ್ಟೇಟ್ಮೆಂಟ್ಸ್ಗಳು ಏನಂದರೆ ನ್ಯಾಯಾಂಗ ಹೋರಾಟ ಮಾಡ್ತೀವಿ ಅಂತ ನ್ಯಾಯಾಂಗ ಹೋರಾಟ ಮಾಡಬೇಕಾಗಿದ್ದಾರೆ ಯಾರು ಅದೇ ದೇವೇಗೌಡರು ಏನಾದರೂ ಅವರು ನಿಜವಾದ ರಾಜಕಾರಣಿ ಹಾಸನದ ಮಣ್ಣಿನ ಮಗ ಮತ್ತೆ ಈ ಭಾರತ ದೇಶದ ಮಾಜಿ ಪ್ರಧಾನಿ ಅಂತ ಅನ್ಸ್ಕೊಂಡವರು ಏನಾದರೂ ಹೋರಾಟ ಮಾಡಬೇಕಾದ್ರೆ ಅವರು ಸಂತ್ರಸ್ತೆಯವರೊಟ್ಟಿಗೆ ನಿಂತ್ಕೊಬೇಕಿತ್ತು ನನ್ನ ಮೊಮ್ಮಗನಾದ್ರೇನು ನನ್ನ ಮಗನಾದ್ರೇನು ಇಂತಹ ದುರುಳ ನೀಚ ಕೆಲಸ ಮಾಡಿದವನು ಅವನನ್ನು ನಾನು ಡಿಸ್ ಮಾಡ್ತೀನಿ ಅವನ ನನ್ನ ಮೊಮ್ಮಗನ ಕ ಅಂತ ಕರೆಸ್ಕೊಳ್ಳಿಕ್ಕೂ ನಾಲಾಯಕ ಅಂತ ಹೇಳಿಬಿಟ್ಟು ಸಂತ್ರಸ್ತೆಯರೊಟ್ಟಿಗೆ ಅವರೊಟ್ಟಿಗೆ ನ್ಯಾಯಾಂಗ ಹೋರಾಟಕ್ಕೆ ಏನಾದರೂ ದೇವೇಗೌಡರು ಇಳ್ದಿದ್ರೆ ಅವರ ಮರ್ಯಾದೆ ಇನ್ನೂ ಉತ್ತುಂಗಕ್ಕೆ ಏರ್ತಾ ಇತ್ತು ವಿನಃ ಅವರ ಈ ಸೈಲೆನ್ಸ್ಗಳು ಈ ದರ್ಪಗಳು ಇವತ್ತು ಕುಮಾರಸ್ವಾಮಿಯವರು ಹೇಳಿದರು ಎಸ್ ನಾವು ಅವಿಭಾಜ್ಯ ಕುಟುಂಬದಲ್ಲಿ ಇಲ್ಲ ನಾವು ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ ನಮ್ಮ ವ್ಯವಹಾರಗಳು ಬೇರೆ ಇದೆ ಐ ಅಗ್ರಿ ಬಟ್ ಸ ಈ ಅಲ್ಲಿ ಅಲ್ಲಿ ಇರುವ ಬ್ಲಡ್ ನಾನು ಇಲ್ಲಿ ಕೌಂಟ್ ಮಾಡಲ್ಲ ಅವರು ಇನ್ನೂ ಎಂ ಪಿ ಆಗಿದ್ದಾರೆ ಎಂ ಪಿ ಕ್ಯಾಂಡಿಡೇಟು ಇನ್ನೂ ಜೆ ಡಿ ಎಸ್ ಅಲ್ಲಿದ್ದಾರೆ ಜೆ ಡಿ ನ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರಿದ್ದಾರೆ ರಾಷ್ಟ್ರಾಧ್ಯಕ್ಷರಾಗಿ ಅವರ ಅಪ್ಪನಾದ ದೇವೇಗೌಡರಿದ್ದಾರೆ ಅವರು ಡಿಸ್ ಓನ್ ಫ್ರಮ್ ರಿಲೇಶನ್ಶಿಪ್ ಮಾಡ್ಬೋದು ಬಟ್ ಹೀ ಈಸ್ ಕಂಟೆಸ್ಟೆಡ್ ಇನ್ ಇಸ್ ಓನ್ ಪಾರ್ಟಿ ಇವರೆಲ್ಲ ಹೋಗಿ ಮತ ಕೇಳಿದ್ದಾರೆ ಈಗ ಅದೇ ದೇವೇಗೌಡರ ಫ್ಯಾಮಿಲಿಯ ಹೆಣ್ಮಕ್ಳಿಗಾಗಿದ್ದರೆ ದೇವೇಗೌಡರು ನ್ಯಾಯಾಂಗ ಹೋರಾಟದಲ್ಲಿ ಆಗಲಿ ಅಂತ ಕೇಳ್ತಾ ಇದ್ರಾ ಐ ಡೋಂಟ್ ಮಾಡ್ತೀನಿ ಸರ್ ಅಷ್ಟೆಲ್ಲ ಗೊತ್ತಿರಲಿಲ್ವಾ ಸರ್ ಅವ್ರಿಗೆ ಪ್ರಜ್ವಲ್ ಬಗ್ಗೆ ಆದರೂ ಅವ್ರನ್ನ ಯಾಕೆ ಕುಮಾರಸ್ವಾಮಿ ಅವರೇ ಓಪನ್ ಆಗಿ ಹೇಳ್ತಾರೆ ಇದು ಮುಂಚೆನೇ ಗೊತ್ತಿತ್ತು ಈ ಸಿಡಿಗಳು ಮುಂಚೆನೇ ಹರಿದಾಡ್ತಾ ಇದ್ವು ನಾವು ಹೇಳಿದ್ವಿ ಅಮಿತ್ ಶಾ ಅವರು ಹೇಳಿದರು ಬೇಡ ಈ ಸಲ ಎಲೆಕ್ಷನ್ ಬೇಡ ಅವನಿಗೆ ಕೊಡೋದು ಬೇಡ ಅಂತ ಹೇಳಿದ್ವಿ ಬಟ್ ದೇವೇಗೌಡರು ತಾನು ಹೋಗ್ಬಿಟ್ಟು ಆಸನದಲ್ಲಿ ಡಿಕ್ಲೇರ್ ಮಾಡಿಬಿಟ್ರು ಸೀಟನ್ನು ಅವರೇ ಡಿಕ್ಲೇರ್ ಮಾಡಿಬಿಟ್ರು ಸಂದಿಗ್ಧ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕೊಟ್ವಿ ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ನಾಟ್ ರಾಕೇಶ್ ಶೆಟ್ಟಿ ಪವರ್ ಟಿ ವಿ ಅಥವಾ ಇನ್ಯಾರು ಹೇಳೋದು ಅಲ್ಲ ಇದು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾದಂತಹ ಅವರೇ ಹೇಳ್ತಾರೆ ಇವತ್ತು ಫೈಟ್ ಎಗೇನ್ಸ್ಟ್ ಹೂಮ್ ಇವತ್ತು ನೋಡಿ ಆಲ್ರೆಡಿ ತಂತ್ರಗಳು ಶುರುವಾಗಿದೆ ಸಂತ್ರಸ್ತೆಯರ ಕುಟುಂಬದ ಇನ್ನೂ ಯಾರನ್ನೋ ವಿರೋಧಿಗಳನ್ನು ಕರ್ಕೊಂಡು ಬಂದು ಅವರ ಹತ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಅಲ್ಲ ನಾನು ಅದೇ ಹೇಳೋದು ಹೂ ದೇ ಆರ್ ಟು ಜಡ್ಜ್ ದ ಕ್ಯಾರೆಕ್ಟರ್ ನಿಮ್ಮ ಮನೆಯವರು ಯಾರು ಅನ್ಯ ಅನಾಚಾರ ಆಗಿದ್ದು ಯಾರಿಗೆ ಅವ್ರು ಹೇಳ್ಕೊತಾರೆ ನನಗೆ ಆಗಿದೆ ನನಗೆ ಈ ಥರದ ಯಾರನ್ನೂ ಕರೆಸ್ಕೊಂಡು ಮೂರನೇವರನ್ನು ಕರೆಸ್ಕೊಂಡು ಅವರಿಗೆ ಆಗಿಲ್ಲ ಅವರಿಗೆ ಅತ್ಯಾಚಾರ ಆಗಿಲ್ಲ ಅವರಿಗೆ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ದಿಸ್ ಇಸ್ ಆಲ್ ಪ್ಲ್ಯಾನ್ ಇದು ದೊಡ್ಡವರ ಏನು ಹೇಳ್ತಿರಲ್ಲ ದೊಡ್ಡವರ ಪ್ಲ್ಯಾನ್ಗಳು ನ್ಯಾಯವನ್ನು ಮುಚ್ಚಿ ಹಾಕ್ಲಿಕ್ಕಿರುವ ಇವರಷ್ಟು ಇವರ ಅಹಂಕಾರಗಳು ಎಷ್ಟಿದ್ರೆ ನ್ಯಾಯವನ್ನು ಬೇಕಾದರೆ ನಾವು ಪರ್ಚೇಸ್ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ದಿದ್ರೆ ಈ ಪ್ರಜ್ವಲ್ ರೇವಣ್ಣ ತಾನು ಆರೋಪಿ ಅಲ್ಲ ತಾನು ಅದನ್ನು ಮಾಡಿಲ್ಲ ಅಂತ ಇದ್ದಿದ್ದರೆ ತನ್ನದೇ ಮಾವ ರೇವಣ್ಣ ಅವರ ಹೆಂಡತಿಯ ತಮ್ಮ ತೀರ್ಕೋತಾರೆ ಅವರು ಸೋದರ ಮಾವ ತೀರ್ಕೊ ಸ್ವಂತ ಸೋದರ ಮಾವ ತೀರ್ಕೋತಾರೆ ಅವರ ಮಣ್ಣು ಹನ್ನೆರಡು ಗಂಟೆ ರಾತ್ರಿ ಇರುತ್ತೆ ಅವರನ್ನು ದಫನ ಮಾಡಲಿಕ್ಕೆ ಹನ್ನೆರಡು ಗಂಟೆ ರಾತ್ರಿ ಇರುತ್ತೆ ಮೂರುವರೆಗೆ ಜರ್ಮನಿಗೆ ಓಡಿ ಹೋಗುವಂಥದ್ದು ಏನಿದೆ ತನ್ನ ಮಾವನ ಅಂತ್ಯ ಸಂಸ್ಕಾರವನ್ನೇ ನೋಡದೆ ಜರ್ಮನಿಗೆ ಓಡಿ ಹೋಗುವಂಥದ್ದು ಏನಿತ್ತು ಪ್ರಜ್ವಲ್ ರೇವಣ್ಣವರಿಗೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ದೇವೇಗೌಡರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಖಾಲಿ ಮಣ್ಣಿನ ಮಗ ನಾನು ಮಾಜಿ ಪ್ರಧಾನಿ ಅನ್ಸ್ಕೊಂಡ್ರೆ ಸಾಕಾಗಲ್ಲ ತನ್ನನ್ನು ಇಷ್ಟರವರೆಗೆ ಈಗ ಪ್ರಜ್ವಲ್ ರೇವಣ್ಣ ಬಂದಿರೋದು ದೇವೇಗೌಡರು ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದ್ರೆ ಹಾಸನ ಜನತೆಯ ಒಂದೊಂದು ಓಟ್ ಇದೆಲ್ಲ ದೇವೇಗೌಡರನ್ನು ಇಲ್ಲಿಗೆ ತಂದಿಟ್ಟಿರೋದು ಫ್ಯಾಮಿಲಿನ ಈ ಸಿಚುಯೇಷನ್ ಅದಕ್ಕೆ ಅಂಥ ಮತದಾರರ ರೇಪ್ ಆಗಿದೆ ಅಂಥ ಮನೆತನಗಳನ್ನು ಬೀದಿಗೆ ತಂದು ಇವತ್ತು ಹರಾಜು ಹಾಕಲಾಗಿದೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದೇವೇಗೌಡಜಿ ನಾವು ದೇವೇಗೌಡ ಜಿ ಅವ್ರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟ್ಯಾಂಡಿಂಗ್ ವಿತ್ ದೆಮ್ ಉಸಿರೆತ್ತಬೇಕಾಗಿದ್ದು ದೇವೇಗೌಡರು ಪಾದಯಾತ್ರೆ ಮಾಡಬೇಕಾಗಿದ್ದು ದೇವೇಗೌಡರು ದೇವೇಗೌಡರು ಒಂದು ಮರ್ಡರ್ ಕೇಸಲ್ಲಿ ನನಗೆ ಈಗಲೂ ನೆನಪುತ್ತೆ ಯಾವುದೋ ಒಂದು ಅಡ್ವೊಕೇಟ್ ಮರ್ಡರ್ ಕೇಸಲ್ಲಿ ಅವರದೇ ಪಕ್ಷದ ಎಮ್ ಎಲ್ ಎನ ಎಂ ಪಿ ಆರ್ ಇರ್ತಾರೆ ಅವರ ಎಗೇನ್ಸ್ಟ್ ದೇವೇಗೌಡರು ನೆಲಮಂಗ್ಲದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತಾರೆ ಸೊ ಈ ಸಾವಿಗೆ ನ್ಯಾಯ ಬೇಕು ಅಂತ ಯಾಕಾಗಿ ಈಗ ದೇವೇಗೌಡರು ಅವರ ಒಂದು ಲೆಟ್ರೆಡ್ಡನ್ನು ಎತ್ಬಿಟ್ಟು ಮೋದಿಗೆ ಅಮಿತ್ ಶಾ ಅವರಿಗೆ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಲೆಟ್ರ್ ಬರಿಬಾರ್ದು ನನ್ನ ಮೊಮ್ಮಗನನ್ನು ನಾನು ಡಿಸ್ ಮಾಡಿದ್ದೀನಿ ಈ ಸಂತೃಪ್ತರಿಗೆ ನ್ಯಾಯ ಕೊಡಿಸ್ಬೇಕು ದೇವೇಗೌಡರ ಲೆಟ್ರೆಡ್ಗೆ ದೇವೇಗೌಡರು ಲೆಟ್ರಡ್ ಏನು ಇಟ್ಸ್ ಎ ಹ್ಯಾವಿಂಗ್ ಎ ಲಾಟ್ ಆಫ್ ವೈಟೇಜ್ ಅವರ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಲೆಟ್ರೆಡ್ಗೆ ಒಂದು ಮರ್ಯಾದೆ ಇದೆ ಅವರ ಸಿಗ್ನೇಚರ್ಗೆ ಒಂದು ಮರ್ಯಾದೆ ಇದೆ ಆ ಮರ್ಯಾದೆಯನ್ನು ದೇವೇಗೌಡರು ಉಳಿಸ್ಕೊಬೇಕಾದ್ರೆ ಲೆಟ್ರೇಟನ್ನು ಅನ್ನು ಈಗ ಅವರು ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೆ ಪತ್ರ ಬಡಬೇಕು ಈ ಶುಡ್ ಡಿಸ್ ಓನ್ ಇಸ್ ಓಣ ಅವ್ರೇನು ಮೊಮ್ಮಗ ಅಂತಾರೆ ಅದನ್ನು ಡಿಸ್ ಮಾಡಿ ಸಂತ್ರಪ್ತರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ದೇವೇಗೌಡರು ಮೊದಲು ಮಾಡಬೇಕು ಎಸ್ ಸರ್ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮಹೇಂದ್ರ ಅವರಿದ್ದಾರೆ ಸರ್ ಈಗ ಆಲ್ರೆಡಿ ಈ ಪ್ರಕರಣ ಏನು ಎತ್ತ ನೀವೆಲ್ಲರೂ ಗಮ ನೀವು ಗಮನಿಸಿರ್ತೀರಿ ಅಂತ ನಾನು ಭಾವಿಸ್ತೀನಿ ಸೊ ಏನ್ ಹೇಳ್ತೀರಿ ಸರ್ ಈ ಪ್ರಕರಣದ ಬಗ್ಗೆ ಇದರ ಮೊದಲಿಂದ ನೀವು ಬಯಲಿಗಾದ ಪವರ್ ಟಿವಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಮಾಧ್ಯಮವಾಗಿ ನೀವು ಬಹಳ ಗಂಭೀರವಾದ ವಿಚಾರವನ್ನ ಜನರ ಮುಂದಿಟ್ಟಿದ್ದೀರಿ ಯಾವ ಬೆದರಿಕೆಗೂ ಹೆದರದೆ ಹಾಗಾಗಿ ರಾಕೇಶ್ ಶೆಟ್ಟಿ ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮಕ್ಕೆ ಪತ್ರಕರ್ತನಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಈ ಸಮಯದಲ್ಲಿ ನನಗೆ ಏನಪ್ಪಾ ಅಂತಂದ್ರೆ ಒಂದು ಸಮರ್ಥರೆ ಮತ್ತು ಮೌನ ಇವೆರಡೂ ಅಪಾಯಕಾರಿ ಅಹ್ ಒಬ್ಬರನ್ನ ಸಮರ್ಥುವ ದಾಟಿನಲ್ಲಿ ನಾವು ಸತ್ಯವನ್ನ ಕೊಲ್ಲುವ ಪ್ರಯತ್ನ ಮತ್ತು ಮೌನವಾಗಿದ್ದುಕೊಂಡು ಸತ್ಯವನ್ನು ದಾಟಿಸುವ ಪ್ರಯತ್ನ ಈ ಎರಡು ಅಪಾಯವನ್ನ ನಾವು ಕಾಡ್ತಾ ಇದ್ದೇವೆ ಈಗೇನು ರಾಕೇಶ್ ಶೆಟ್ಟಿ ಅವರು ಹೇಳಿದ್ರಲ್ಲ ದೇವೇಗೌಡರು ಮೌನಕ್ಕೆ ಜಾರಿದ್ದಾರೆ ಅನ್ನೋದಾಗ್ಲಿ ಅಥವಾ ಇನ್ಯಾರು ಸಮರ್ಥನೆಯನ್ನ ಮಾಡ್ತಿದ್ದಾರೆ ಈ ಈ ವಿಶ್ವವನ್ನ ಅಂದ್ರೆ ಅವ್ರಿಗೆ ಬೇಕಾದ ಹಾಗೆ ಸಮರ್ಥನೆ ಮಾಡ್ತಿದ್ದಾರೆ ಅನ್ನುವ ಅಪಾಯಕಾರಿ ಇಲ್ಲಿ ಕಂಡು ಬರ್ತಾ ಇದೆ ಮಾಧ್ಯಮವಾಗಿ ನೀವ್ ಏನ್ ಕೆಲಸ ಮಾಡ್ಬೇಕು ಅದನ್ನ ಬಹಳ ಪ್ರಬಲವಾಗಿ ಪ್ರತಿಭಾಸ್ಕೊಂಡ್ ಬಂದಿದ್ದೀವಿ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಕೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು ಆದ್ರೆ ಈ ಸಂದರ್ಭದಲ್ಲಿ ಸಿಐ ಟಿ ಬಂದಿದೆ ಸಿಐ ಟಿ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ ತನಿಖೆ ಹೆಸರಿನಲ್ಲಿ ನಿಮ್ಮ ವಾಯ್ಸ್ ಸರ್ ನಿಮ್ಮ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ವೇರಿಯೇಷನ್ಸ್ ಆಗ್ತಿದೆ ಕ್ಯಾನ್ ಯು ಪ್ಲೀಸ್ ಹೋಲ್ಡ್ ದ ಮೊಬೈಲ್ ಪೊಸಿಷನ್ಯಾ ಯಾ ಯಾ ಪ್ಲೀಸ್ ಹೇಳಿ ಸರ್ ಹೇಳಿ ಈ ಈ ಸಮಯದಲ್ಲಿ ನನ್ನಂತ ಆತಂಕ ಏನಪ್ಪಾ ಅಂತಂದ್ರೆ ತನಿಖೆ ಹೆಸರಿನಲ್ಲಿ ಯಾರು ಈಗಾಗಲೇ ಸಂತ್ರಸ್ತರಾಗಿರುವಂತಹ ಖಾಸಗಿ ಮಾತಾಡಿ ಮಾತಾಡಿ ಹಲೋ ಆ ಮಹಿಳೆಯರ ಖಾಸಗಿ ಬದುಕನ್ನ ನೀವು ಬಯಲಿಗೆ ಎಳೆದಿದ್ದು ಮತ್ತೆ ಈಗಾಗಲೇ ಹೋಗಿರೋ ಮರ್ಯಾದೆಯನ್ನ ಮತ್ತಷ್ಟು ಕಳೆಯುವ ಅಪಾಯಗಳು ಹೆಚ್ಚಾಗ್ತವೆ ಅದನ್ನ ಅದರಿಂದ ತಪ್ಪಿಸ್ಬೇಕಾಗಿದೆ ಮಹಿಳೆಯನ್ನ ಅವರ ಗೌಪ್ಯತೆಯನ್ನ ಕಾಪಾಡುವಂತದ್ದು ಸಿಐ ಟಿ ಜವಾಬ್ದಾರಿ ಈಗ ಈ ಹಂತದಲ್ಲಿ ಮತ್ತು ಮಹಿಳಾ ಆಯೋಗದ ಜವಾಬ್ದಾರಿ ಕೂಡ ಅದು ಯಾರೋ ಆ ಸಂದರ್ಭ ಹೇಗಿತ್ತು ಅವ್ರಿಗೆ ಎಷ್ಟರ ಮಟ್ಟಿಗೆ ಒತ್ತಡ ಇತ್ತು ಬರೀ ಆರ್ಥಿಕ ಒತ್ತಡ ಆಗಿರ್ಲಿಕ್ಕಿಲ್ಲ ಅದು ಬೇರೆ ಬೇರೆ ತರಹದ ಒತ್ತಡಗಳು ಕೂಡ ಆಗಿರ್ತವೆ ಆ ಕಾರಣಕ್ಕಾಗಿ ಅವರು ಈ ಕೂಪದಲ್ಲಿ ಬಿದ್ದಿರ್ತಾರೆ ಮತ್ತೆ ತನಿಖೆ ಹೆಸರಿನಲ್ಲಿ ಅವರ ಹೆಸರುಗಳನ್ನ ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ಅವ್ರನ್ನ ಪೊಲೀಸದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಬಯಸ್ತೀನಿ ಅನ್ನಪೂರ್ಣ ಅವರಿದ್ದಾರೆ ಮಹಿಳಾ ಹೋರಾಟಗಾರ್ತಿ ಹಾಸನದಿಂದ ಅನ್ನಪೂರ್ಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ಹಾಸನದವರೇ ಆಗಿದ್ದಾರೆ ಸಾಕಷ್ಟು ವರ್ಷಗಳಿಂದ ಈ ಕುಟುಂಬದ ಒಂದು ವಿಚಾರಗಳು ನಿಮಗೂ ಕೂಡ ಗೊತ್ತಿರಬಹುದು ಅಂತ ನಾನು ಭಾವಿಸ್ತೀನಿ ಏನ್ ಹೇಳ್ತೀರಿ ನೀವು ಹಾಸನದವರಾಗಿ ಮೊದಲನೇದಾಗಿ ನಮಸ್ಕಾರ ಮೇಡಮ್ ಹಾಗೆ ನಮ್ಮ ರಾಕೇಶ್ ಶೆಟ್ಟಿ ಅವರಿಗೂ ಕೂಡ ನಾನು ನಮಸ್ತೆ ಹೇಳ್ತೀನಿ ಈ ಒಂದು ಹೆಣ್ಣುಮಕ್ಕಳ ಬಗ್ಗೆ ಉತ್ತಮವಾದಂಥ ಕಾಳಜಿ ಇಟ್ಟು ನಮ್ಮ ರಾಜ್ಯ ಇಡೀ ದೇಶ ಇಡೀ ಪ್ರಪಂಚ ನೋಡುವಂತ ಒಳ್ಳೆ ನ್ಯಾಯ ಕೊಟ್ಟಿದಂತ ರಾಕೇಶ್ ಶೆಟ್ಟಿ ಅವರಿಗೂ ಪವರ್ಟಿ ಅವರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರ ತಿಳಿಸ್ತೇನೆ ಮೇಡಮ್ ಹಲೋ ನಮಸ್ಕಾರ ರಾಕೇಶ್ ಶೆಟ್ಟಿ ಅವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ನಮಸ್ತೆ ಮೇಡಮ್ ರಾಕೇಶ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಭಾಗ ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಗ್ಯಾರಂಟಿ ಇದೆ ಸರ್ ಎರಡು ಜನ ಆಲ್ರೆಡಿ ನನ್ನ ಹತ್ರ ಮಾತಾಡಿದ್ದಾರೆ ನಾನು ಮತ್ತೆ ವಾಯ್ಸ್ ರೆಕಾರ್ಡ್ ಅದು ಇದು ನಾನು ಏನು ಮಾಡಕ್ಕೆ ಹೋಗಿಲ್ಲ ಸರ್ ಆ ವಾಯ್ಸ್ ರೆಕಾರ್ಡ್ ನಾನು ಮಾಡಕ್ ಹೋಗಿಲ್ಲ ಬಟ್ ಸಿಡಿ ಆರ್ ಏನಾದ್ರು ಖಂಡಿತ ಮಾತಾಡಿದ ರೆಕಾರ್ಡ್ ಇದೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರೋದು ನೂರಕ್ಕೆ ನೂರು ಭಾಗ ಸತ್ಯ ಸರ್ ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಹೇಳಿದರೆ ದೇವೇಗೌಡ ಅಪ್ಪಾಜಿ ಅವರ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಮ್ಮ ಮಮ್ಮಗನೇ ಸರಿ ಇಲ್ಲ ಅನ್ನೋದನ್ನು ಕೂಡ ಇವತ್ತು ದೇಶ ಕಂಡ ಅಪ್ರತಿಮ ನಮ್ಮ ಮಾಜಿ ಪ್ರಧಾನಿಯವರು ಹೆಚ್ ಡಿ ದೇವೇಗೌಡರು ಹೆಚ್ ಡಿ ಕುಮಾರಸ್ವಾಮಿಯವರು ಹಾಗೇನೆ ಒಂದು ರಾಜಕೀಯ ಮನೆತನ ಈ ಒಂದು ರಾಜ್ಯಕ್ಕೆ ಒಂದು ರಾಜಕೀಯ ಪೌಂಡರ್ ಇವ್ರ ಮನೇಲೆ ಈ ರೀತಿ ಆಗಿದೆ ಅಂತಂದ್ರೆ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ನಾವು ಮರ್ಯಾದೆಯಿಂದ ಹೋರಾಟ ಮಾಡಿರೋ ಹೆಣ್ಮಕ್ಳು ತಲೆ ತಗ್ಸಂತ ಪರಿಸ್ಥಿತಿ ಬಂದಿದೆ ಸರ್ ಹಾಗೇನೆ ನಾನು ಹೇಳ್ತಾ ಇದೀನಿ ಅವನು ಮನುಷ್ಯನೇ ಅಲ್ಲ ಅಂತ ನಾನು ಮಧ್ಯಾಹ್ನ ಕೂಡ ನಾನು ಹೇಳಿದೀನಿ ಒಂದು ಮೃಗಗಿಂತ ಕಡೆಯಾಗಿ ಕೆಲಸ ಮಾಡಿರೋದು ಬಲ್ದೇ ಕೈಯಲ್ಲಿ ವಿಡಿಯೋ ಮಾಡಿರೋದು ಎಡದೆ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿರೋದಿದೆಯಲ್ಲ ಅದು ಆ ಮನಸ್ಥಿತಿಗೆ ಏನಂತ ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನಾನು ತುಂಬಾ ದುಃಖದಲ್ಲಿದ್ದೀನಿ ಹಾಗೇನೆ ಬೇರೆಯವ್ರ ಮನೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳಿ ಬಿಡ್ತೀನಿ ಈಗ ಬಿಡ್ತೀನಿ ಅಂತ ಹೇಳ್ತಾ ಇದ್ರು

ಕೆಲವು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದಿರಿ ಹೆಣ್ಮಕ್ಳ ದೌರ್ಜನ್ಯದಲ್ಲಿ ನಡೆಯುತ್ತೆ ಅಲ್ಲೆಲ್ಲ ಹೋಗಿ ನೋಡಿದ್ರಿ ಬಟ್ ನಾನು ನಿಮ್ಮೊಟ್ಟಿಗೆ ತುಂಬ ಕೆಲಸ ಮಾಡಿದ್ವಿ ಒಟ್ಟಿಗೆ ನೀವು ಮಾಡಿದ್ವಿ ಈಗ ನೋಡಬೇಕಾದ್ರೆ ಈ ಪ್ರಕರಣದಲ್ಲಿ ನೀವು ಕೇಸ್ ದಾಖಲ್ ದಾಖಿಸ್ಲಿಕ್ಕೆ ಹೋಗ್ತೀವಿ ಏನನ್ಸುತ್ತೆ ಈ ಪ್ರಕರಣಕ್ಕೂ ಉಳಿದ ಪ್ರಕರಣಗಳು ಡಿಫ್ರೆನ್ಸ್ ಏನಿದೆ ಈಗ ಈ ಪ್ರಕರಣವನ್ನು ನೋಡಿದರೆ ಈ ಡಿಗಳನ್ನು ನೋಡಿದರೆ ನಾವು ಮುಂದೆ ಹಿಂದೆ ಮಾಡಿದ ಕೆಲವು ಕೇಸ್ಗಳನ್ನು ದೌರ್ಜನ್ಯಗಳನ್ನು ನೋಡಿದರೆ ಏನು ಡಿಫರೆನ್ಸ್ ಅನಿಸುತ್ತೆ ಸರ್ ನನಗೆ ಬೆಳಗ್ಗೆ ಎಂಟೂವರೆಗೆ ನನಗೆ ಒಂದಷ್ಟು ವೀಡಿಯೋಸ್ ಕಳಿಸ್ಕೊಡ್ತಾರೆ ಇದು ಮಹಿಳೆಯರಿಗೊಂದು ಅಷ್ಟು ಅನ್ಯಾಯ ಆಗಿದೆ ದಯವಿಟ್ಟು ಯಾರಾದರೂ ಇದ್ರ ಬಗ್ಗೆ ಹೋರಾಟ ಮಾಡಿ ಅಂತ ನಾನು ನೋಡಿದಾಗ ಅದಕ್ಕೆ ಸ್ವಲ್ಪ ಮೇಲ್ನೋಟಕ್ಕೆ ಪ್ರಜ್ವಲ್ ರೀವೇಣ ಅಂತ ಅನಿಸುತ್ತೆ ನಾನು ಏನು ಮಾಡ್ತೀನಿ ಒಂದು ಹಲವಾರು ಮಹಿಳೆ ಸಂಘಟನೆಗೆ ಫೋನ್ ಮಾಡ್ತೀನಿ ನೋಡಿ ಇದರದ್ದು ಒಂದಷ್ಟು ವೀಡಿಯೋಸ್ ಬಂದಿದೆ ದಯವಿಟ್ಟು ಇದ್ರ ಮೇಲೆ ಯಾರಾದರೂ ದೂರು ಕೊಡಿ ಈಗ ಮಹಿಳಾ ಆಯೋಗಕ್ಕೆ ಹೆಣ್ಮಕ್ಳು ಕೊಟ್ಟರೆ ಒಂದು ಸ್ಟ್ರೆಂತ್ ಇರುತ್ತೆ ನಾನು ಕೊಡೋದ್ರಿಂದ ಅದು ಸರಿಯಾಗಲ್ಲ ಅಂತ ಒಂದು ಸಾಕಷ್ಟು ಮಹಿಳೆಯರು ಎದುರುಕೊಳ್ತಾರೆ ನನಗೆ ಬೇಡ ಸರ್ ನಾನು ಅದರಲ್ಲಿ ಫೇಸ್ ಮಾಡೋಕ್ಕಾಗಲ್ಲ ನಮಗೆ ತಾಕತ್ತಿಲ್ಲ ಅಂತ ಆವಾಗ ನಾನೇನು ಮಾಡ್ತೀನಿ ನಾನೇ ಹೋಗಿ ಧೈರ್ಯವಾಗಿ ನಾನು ಅದನ್ನು ಕಂಪ್ಲೇಂಟ್ ಕೊಡ್ತೀನಿ ಈ ಮಹಿಳಾ ಆಯೋಗದ ಮೇಲೂ ನನಗೆ ನಂಬಿಕೆ ಇಲ್ಲ ಮಹಿಳಾ ಆಯೋಗದ ಮೇಲೆ ನಮಗೆ ನಂಬಿಕೆ ಇಲ್ಲ ಇಪ್ಪತ್ತೈದನೇ ತಾರೀಕು ನಾನು ದೂರ ಕೊಡ್ತೀನಿ ಇಪ್ಪತ್ತಾರನೇ ತಾರೀಕುವರೆಗೂ ಪ್ರಜ್ವಲ್ ಪ್ರಜ್ವಲ್ ಆಸನದಲ್ಲಿ ಇರ್ತಾರೆ ಇವರು ತಕ್ಷಣ ಅವ್ರನ್ನ ಬಂಧಿಸ್ಬೋದಾಗಿತ್ತು ಅಥವಾ ಅವ್ರು ಇನ್ಯಾರು ರೆಫರ್ ಮಾಡ್ಬೋದಾಯಿತು ಅಥವಾ ಹತ್ತಿರ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಬೇಕಾಗಿತ್ತು ಇದು ದೊಡ್ಡ ನೂರಾರು ಜನ ಮಹಿಳೆಯರಿಗೆ ತುಂಬ ತೊಂದರೆ ಆಗಿರುವಂಥ ವಿಚಾರ ಅವರಷ್ಟು ಗಮನಿಸಿ ಇಪ್ಪತ್ತೈದನೇ ತಾರೀಕು ಈ ಪ್ರಕರಣ ಕೇಸ್ ನಾನು ಕೊಟ್ಟು ಸೀಲ್ ಹಾಕ್ಸ್ಕೊಂಡು ಬಂದಿದ್ದೀನಿ ಅವ್ರು ಇಪ್ಪತ್ತಾರನೇ ತಾರೀಕು ಆಸನದಲ್ಲಿದ್ದಾರೆ ಆರಾಮಾಗಿದ್ದಾರೆ ವೋಟಿಂಗ್ ಮಾಡಿದರೆ ವೋಟಿಂಗ್ ಮಾಡಿ ಆಮೇಲೆ ಇಲ್ಲ ಬೇ ಅಂದರೆ ಈಗ ಜನಸಾಮಾನ್ಯರು ಏನಾರ ಸಣ್ಣ ವ್ಯಕ್ತಿಗಳು ಏನಾದರೂ ಮಾಡಿದ್ರೆ ಅವ್ರು ಆ ಕೂಡಲೇ ಬಂಧಿಸ್ತಾರೆ ಅರೆಸ್ಟ್ ಮಾಡ್ತಾರೆ ತಿರ್ಗ ಮಾಜರ್ ಮಾಜರ್ ಪ್ರಕ್ರಿಯೆ ಮಾಡ್ತಾರೆ ಇಲ್ಲಿ ಯಾವುದೂ ನಡೆದಿಲ್ಲ ಇಲ್ಲಿ ಏನು ಮಾಡ್ತಾರೆ ಈಗ ಸಾಕ್ಷಿ ಹೈ ಪ್ರೊಫೈಲ್ಗೆ ಎಸ್ ಈಗ ಸಾಕ್ಷಿ ನಾಶ ಆಗೋ ಚಾನ್ಸಸ್ ಭಾಳಷ್ಟಿದೆ ಈಗ ಮೊಬೈಲ್ಗಳ ನಾಶ ಮಾಡ್ಬೋದು ಅಥವಾ ಅಲ್ಲಿ ಗೋಡೆಗಳಿಗೆ ಪೇಂಟಿಂಗ್ ಮಾಡ್ಬೋದು ಅಥವಾ ಅಲ್ಲಿ ಫ ಅಲ್ಲಿದ್ದ ಫರ್ನಿಚರ್ಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೋದು ಈಗ ಸಾಕ್ಷಿ ನಾಶ ಆದಾಗ ಅವ್ನಿಗೆ ಅನುಕೂಲ ಆಗುತ್ತೆ ಆರೋಪಿ ಸ್ಥಾನದಲ್ಲಿ ಅವ್ನಿಗೆ ತುಂಬ ಅನುಕೂಲ ಆಗುತ್ತೆ ಈ ಪೊಲೀಸ್ನವರು ಮತ್ತು ಈ ಮಹಿಳಾ ಮಹಿಳಾ ಆಯೋಗದ ಮೇಲೆ ಈಗ ನಾವು ಅವರ ಮೇಲೆ ಒಂದು ದೂರ ಕೊಡಬೇಕಾಗುತ್ತೆ ಯಾಕಂದ್ರೆ ನಾನು 25ನೇ ತಾರೀಕು ದೂರ ಕೊಟ್ಟಿದ್ದೀನಿ 26ನೇ ತಾರೀಖು ರಗ್ ಆ ಅಲ್ಲೇ ಇದ್ದಾನೆ ಅಂತ ಹೇಳಿದ್ರೆ ಮತ್ತೆ ಮಹಿಳಾ ಯೋಗ ಏನು ಯಾಕಿದೆ ಯಾವ ರೀತಿ ರಕ್ಷಣೆ ಮಾಡುತ್ತೆ ಮಹಿಳೆಯರನ್ನ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಮಹಿಳಾ ಹೋರಾಟಗಾರತಿ ಜಯಮ್ಮ ಅವರಿದ್ದಾರೆ ಇದ್ದಾರೆ ಹೇಳ್ತೀರಿ ಪ್ರಕರಣದ ವಿಚಾರವಾಗಿ ನಿಮ್ಮ ರಿಯಾಕ್ಷನ್ ಏನು ಇದರ ಬಗ್ಗೆ ಹೇಳ್ಬೇಕು ಅಂದ್ರೆ ಮ್ಯಾಡಂ ಯೋ ಏಳಕ್ಕೆ ಮಹಿಳೆಯla ನಡuctಾ ಇದೆ ಇವತ್ತು ಹೆಣ್ಮಕ್ಕಳು ಮನೆಗೆ ಅವ್ರ ಮನೆಗೆ ಕೆಲ್ಸಕ್ಕಂತ ಬರ್ತಾರೆ ಹಾಗಂತ ಬಡ ಹೆಣ್ಣು ಮಕ್ಕಳನ್ನ ಏನು ಬೇಕಾದ್ರು ಮಾಡ್ಬೋದಾ ಇವರು ಇವರು ಯಾವ ಐ ಪ್ರೊಫೈಲಲ್ಲಿ ಇರ್ಬೋದು ಮಂತ್ರಿಗಳಾಗಿರ್ಬೋದು ಇಲ್ಲ ಅಪ್ಪಾಜಿ ಅವರು ಅವಾಗ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಏನೇ ಆದ್ರೂ ಹೆಣ್ಮಕ್ಳು ಮೇಲೆ ಮಾಡಿರೋದು ದೌರ್ಜನ್ಯ ದೌರ್ಜನ್ಯ ಅಲ್ವಾ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸೊಂಟದಲ್ಲಿ ಕೈ ಇಡೋದಂತೆ ಅದು ಅದು ಹೇಳೋಕ್ಕೆ ನಮ್ಮ ಮೈ ಒಂಥರ ಆಗ್ತಾಯಿದೆ ಇವತ್ತು ಒಂದಲ್ಲ ಎರಡಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯಗಳಾಗಿದೆ ಯಾರೂ ಬಂದಿಲ್ಲ ಮುಂದೆ ಈಗ ಹೊಳೆ ನರಸೀಪುರದಲ್ಲಿ ಹೆಣ್ಮಕ್ಳು ಈ ಥರ ಬಂದಿದ್ದಾರೆ ನಮಗೂ ಇವಾಗ ಈಗ ಎರಡು ಮೂರು ದಿವಸದಿಂದ ಇವಾಗ ಗೊತ್ತಾಗಿರೋದು ಇದು ಈಗ ಹೇಳಿದ್ರು ಇಪ್ಪತ್ತೈದನೇ ತಾರೀಕು ದೂರು ಕೊಟ್ಟಿರೋದು ಅಂತ ನನಗೆ ಸರ್ ಪರಿಚಯ ಇಲ್ಲ ಪರಿಚಯ ಇದ್ದಿದ್ದರೆ ಇಷ್ಟೊತ್ತಿಗೆ ನಾನು ಹೋರಾಟಕ್ಕೆ ಇಳಿತಿದ್ದೆ ಯಾಕಂದರೆ ಹೆಣ್ಣು ಮಕ್ಕಳಿಗೆ ಮಾಡಿರೋದು ಅವರು ಅನ್ಯಾಯ ಅವರು ರೇವಣ್ಣವರು ಎ ಒನ್ನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣವರು ಎ ಟೂನಲ್ಲಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಕಾನೂನು ಪ್ರಕಾರ ಆ ಹೆಣ್ಣು ಮಕ್ಕಳ ಪರ ನಾನು ನಿಂತ್ಕೊತೀನಿ ನನ್ನ ಹೆಣ್ಮ ನನ್ನ ಸಂಘಟನೆ ಏನಿದೆಯೋ ಹೆಣ್ಣು ಮಕ್ಕಳಿಂದ ಇವಾಗ ಹೋರಾಟ ಮಾಡ್ಕೊಂಬಂದಿದ್ದೀನಿ ನನ್ನ ಹೋರಾಟ ಅವರ ಜೊತೆಗಿರುತ್ತೆ ಸರ್ ಈಗ ರಾಕೇಶ್ ಸರ್ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ ಸಿ ಸಾಕಷ್ಟು ಜನ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಈ ವಿಚಾರ ನಾನು ಸಿ ಕೆ ಮಹೇಂದ್ರ ಸರ್ಗೂ ಕೂಡ ಲಿಂಕ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸರ್ ಈಗ ಪ್ರಜ್ವಲ್ ಈಗ ವಿದೇಶಕ್ಕೆ ಹೋಗಿದ್ದಾರೆ ಮನೇಲಿ ಗೊತ್ತಿರಲ್ವಾ ವಿದೇಶಕ್ಕೆ ಹೋಗೋದು ಮನೇಲೇ ಗೊತ್ತಿರುತ್ತೆ ಇಷ್ಟೆಲ್ಲ ಆಗ್ತಿದೆ ಸ್ಟೇಟ್ ಅಲ್ಲಿ ಅಂತ ಗೊತ್ತಾದ ಮೇಲೆ ಇನ್ ಮಗನ ಮಗನ ಇಂತ ದರಿದ್ರ ಕೆಲಸ ಮಾಡಿದಾನೆ ಅಂತ ಗೊತ್ತಾದ ಮೇಲೆ ಹೌದೇ ಅಲೋಡ್ ಗೋ ಔಟ್ ಆಫ್ ಅ ಮನೆಗೆ ಗೊತ್ತಾಗಿರೋದಿಲ್ಲ ಮನೆಯವರೇ ಕಳಿಸ್ಕೊಟ್ಟಿರೋದು ಮನೆಯವರೇ ಕಳಿಸ್ಕೊಟ್ಟಿರೋದು ಮನೆಯವರು ಅವನಾಗಿ ಹೋಗಿರೋದಲ್ಲ ಸಿ ದಿಸ್ ಇಸ್ ವೆರಿ ಕ್ಲಿಯರ್ ಮೂರು ತಿಂಗಳಿಂದ ಈ ಸಿಡಿಗಳು ಈನಿದೆ ಆಸನದ ಗಲ್ಲಿ ಗಲ್ಲಿಗಳಲ್ಲೂ ಹರಿದಾಡ್ತಾ ಇತ್ತು ಎಲೆಕ್ಷನ್ ಗೆ ಹತ್ರ ಹತ್ರ ಬರುವಾಗ ಇದು ವಾಟ್ಸ್ಆಪ್ ಗಳಿಗೆ ಬರುತ್ತೆ ನೀವು ಅಂದ್ಕೊಳ್ಳಿ ಆ ಮನೆ ಇವನು ಒಬ್ಬ ದರಿದ್ರದವನು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವನ ಮುಖ ಎಲ್ಲೂ ತೋರಿಸದೆ ಆ ಹೆಣ್ಣು ಮಕ್ಕಳನ್ನು ಕಂಪ್ಲೀಟಾಗಿ ಮುಖ ತೋರಿಸಿ ಅವರನ್ನು ಕಂಪ್ಲೀಟಾಗಿ ಯಾವ ಸ್ಥಿತಿಯಲ್ಲಿದ್ದರೂ ಅದೇ ಸ್ಥಿತಿಯಲ್ಲಿ ಅವರನ್ನು ನಡೆದಾಡಿಸಿ ಅವರನ್ನು ಏನೋ ಫಿಸಿಕಲಾಗಿ ಯೂಸ್ ಮಾಡುವಾಗಲೂ ಅದನ್ನು ಉಪಯೋಗಿಸಿಕೊಂಡು ಅದು ಲೀಕ್ ಆಗುತ್ತೆ ನೀವು ಇಟ್ಕೊಳ್ಳಿ ಅದೇ ವೀಡಿಯೋಗಳು ಅವರ ಹೆಣ್ಣು ಮಕ್ಕಳ ಮನೆಯವರಿಗೆ ಹೆಣ್ಣು ಮಕ್ಕಳ ಅಕ್ಕಪಕ್ಕಕ್ಕೆ ಹೆಣ್ಣು ಮಕ್ಕಳ ಊರಿನವರಿಗೆ ಹೋದಾಗ ಅವಳು ಒಂದು ಕೂಲಿ ಅವಳು ಅವಳು ಒಂದು ಕೂಲಿಗೆ ಹೆಂಗೆ ಹೋಗ್ಲಿಕ್ಕಾಗತ್ತೆ ನಾಳೆ ಆ ಮುಖ ಇಟ್ಕೊಂಡು ಆ ತಾಯಿ ಯಾವ ರೀತಿಯಾಗಿ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗುತ್ತೆ ಅದೇ ಅದೇ ನಾನು ಹೇಳಿದ್ದು ಆಗದಿಂದ ಈಗದವರೆಗೂ ದೇವೇಗೌಡ ಫ್ಯಾಮಿಲಿಯವರು ಯಾರು ಉಸಿರೆತ್ತಿಲ್ಲ ಯಾರೂ ನನ್ನದಲ್ಲ ಅಂತಾನು ಅದನ್ನು ಹೇಳಲಿಲ್ಲ ಈಗ ಎಲೆಕ್ಷನ್ ಆಗ್ತಾ ಇದ್ರು ಕೂಡ ಎಂ ಪಿ ಸಾಹೇಬರು ಅಥವಾ ಎಂ ಪಿಗೆ ಪುನಃ ರಿಎಲೆಕ್ಟ್ ಆಗಬೇಕಂತ ನಿಂತ ಪ್ರಜ್ವಲ್ ಸಾಹೇಬರು ಎಲ್ಲಿನೂ ಅದು ನಾನಲ್ಲ ಅವನು ನಾನಲ್ಲ ಅಂತ ಹೇಳಲಿಲ್ಲ ಅಥವಾ ದೇವೇಗೌಡರಾಗಲಿ ಅದು ನನ್ನ ಮೊಮ್ಮಗ ಅಂತ ಅಲ್ಲ ಅಂತ ಹೇಳಲಿಲ್ಲ ಅಥವಾ ಅದಕ್ಕೆ ಯಾವುದೂ ಕ್ಲಾರಿಫಿಕೇಷನ್ ಎಲೆಕ್ಷನ್ ಟೈಮಲ್ಲೂ ಕೊಟ್ಟಿಲ್ಲ ಈಗ ಓಡಿ ಹೋಗಿರೋದಲ್ಲ ಊರೇ ಇವರೇ ನಾನು ಹೇಳಿದಲ್ವಾ ರೇ ರೇವಣ್ಣನ ಹೆಂಡತಿಯ ತಮ್ಮ ತೀರ್ಕೊಂಡಿದ್ದಾನೆ ಅವನ ಒಂದು ಸೋದರ ಮಾವ ತೀರ್ಕೊಂಡಿದ್ದಾರೆ ಮಣ್ಣು ಹನ್ನೆರಡು ಗಂಟೆಗಾಗತ್ತೆ ಪ್ರಜ್ವಲ್ ಅವರು ಮೂರುವರೆ ಗಂಟೆಗೆ ಜರ್ಮನಿಗೆ ಹಾರಾಡ್ತಾರೆ ಅಂದ್ರೆ ಅದರ ಮೀನಿಂಗ್ ಏನು ಕ್ಲೋಸ್ ವೆರಿ ಓಡೋಗಿದ್ದಲ್ಲ ಕಳಿಸ್ಕೊಟ್ಟಿದ್ದು ಫ್ಯಾಮಿಲಿ ಎಷ್ಟು ದಿನ ನೀವು ನೋಡಿ ಈಗ ಇವತ್ತು ಪ್ರೆಷರ್ ಆಗುವ ತಂತ್ರಗಳು ನೋಡಿ ಅಲ್ಲಿ ಯಾರನ್ನೋ ಕರ್ಸ್ಕೊಂಡು ಬಂದು ಅವರ ಸಂಬಂಧಿಕರನ್ನು ಕರ್ಸ್ಕೊಂಡು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಾಯಿತು ಎಗೇನ್ಸ್ಟ್ ಸಂತ್ರೆಯಗೇನ್ಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಇದು ಒಂದು ರೀತಿಯ ಯಾವ ರೀತಿಯ ಹೆದರಿಕೆ ಉಡಿಸುವಂತಹ ಸ್ಥಿತಿ ಯಾರಿಗೆ ಸಂತ್ರಸ್ತೆಯರಿಗೆ ಓ ನಮ್ಮವರೇ ಮನೆಯವರನ್ನು ಬಂದು ಕೂರಿಸಿದ್ದಾರೆ ನೀನು ಸರಿ ಇಲ್ಲ ಅವಳು ಸರಿ ಇಲ್ಲ ನೋಡಿ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವುದು ನ್ಯಾಯಾಂಗ ಮತ್ತೆ ಪೊಲೀಸ್ ಇಲಾಖೆ ವಿನಃ ಅವರ ಯಾವ ಅದರ್ ಕ್ಯಾರೆಕ್ಟರ್ಸು ಇವರಿಗಾದ ಅತ್ಯಾಚಾರಕ್ಕೂ ಸಾಮ್ಯತೆ ಇಲ್ಲ ಇಟ್ಸ್ ಅ ಡಿಫರೆಂಟ್ ಕೇಸ್ ಅವಳು ಎಂಥವಳೇ ಆಗಿದ್ರು ಅವಳು ತನಗೆ ಅತ್ಯಾಚಾರ ಆಗಿದೆ ನನಗೆ ಇಂಥವರು ಇಂಥದ್ದು ಮಾಡಿದ್ದಾರೆ ಅಂತ ಹೇಳಿದ್ರೆ ದ್ಯಾಟ್ ಸ್ಟ್ಯಾಂಡ್ಸ್ ಗುಡ್ ಯಾವ ಅದ್ ಯಾವನಿಗೂ ಆಗಲಿ ಒಂದು ಹೆಣ್ಣಿನ ಪರ್ಮಿಷನ್ ಇಲ್ಲದೆ ಮೈ ಮುಟ್ಟುವ ಅಧಿಕಾರ ಇಲ್ಲ ದಟ್ ಇಸ್ ಕಾಲ್ಡ್ ಅತ್ಯಾಚಾರ ವ್ಯಭಿಚಾರ ಅನಾಚಾರ ಈವನ್ ಈವನ್ ಫಾರ್ ಎ ಹಸ್ಬೆಂಡ್ ದಟ್ ವಾಟ್ ಲಾಸ್ ಯಾವಳು ಮೂರನೇ ಮೂರನೇ ಅವಳು ಕೂತ್ಕೊಂಡ್ಬಿಟ್ಟು ಅವಳಿಗೆ ಹಂಗಾಗಿಲ್ಲ ಅವಳಿಗೆ ಹಂಗಾಗಿಲ್ಲ ಮೂರು ಜನ ಕೂತ್ಕೊಂಡ್ಬಿಟ್ಟು ಯಾವರಿಗೆ ನಾನೀಗ ಪತ್ರಕರ್ತರಿಗೆ ಕೇಳ್ತೀನಿ ಮಹೇಂದ್ರ ಸರ್